ನನಗೆ 5 ವರ್ಷವಾದಾಗ ನನ್ನನ್ನು ತಂದೆಯವರು ಪುತ್ತೂರಿನ ಬುಳುವಾರು ಎಂಬಲ್ಲಿರುವ ಶಾಲೆಗೆ ಸೇರಿಸಿದರು. ಆಗ ಆ ಶಾಲೆಯಲ್ಲಿ 1 ರಿಂದ 5 ರ ತನಕ ಕ್ಲಾಸುಗಳಿದ್ದುವು. ನಮ್ಮ ಪುತ್ತೂರು ಮನೆಯಲ್ಲಿ ಆಗ ಚಿಕ್ಕಪ್ಪನ ಮಕ್ಕಳು ಇದ್ದರು. ನಾವು ಜೊತೆಯಲ್ಲಿ ನಡೆದುಕೊಂಡು ಹರಟೆ ಹೊಡೆಯುತ್ತಾ ಶಾಲೆಗೆ ಹೋಗುತ್ತಿದ್ದೆವು. ಆ ಶಾಲೆ ನಮ್ಮ ಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿತ್ತು. 1ನೇ ಕ್ಲಾಸಿನಿಂದ 11ನೇ ಕ್ಲಾಸಿನ ತನಕ ನನ್ನ ಚಿಕ್ಕಪ್ಪನ ಮಗ ಸುಬ್ರಹ್ಮಣ್ಯಣ್ಣ ನನ್ನ ಜೊತೆಯಲ್ಲಿದ್ದ. ಬುಳುವಾರು ಶಾಲೆಯಿಂದ ಮನೆಗೆ ಬರುವಾಗ ಸುಬ್ರಹ್ಮಣ್ಯಣ್ಣ ಓಡುತ್ತಾ ಬರುತ್ತಿದ್ದ ಮತ್ತು ನಾನು ಅವನ ಜೊತೆ ಓಡುತ್ತಾ ಬರುತ್ತಿದ್ದೆ. ನನ್ನ ತಂಗಿಯರು ಸುಮತಿ, ಸರಸ್ವತಿ ಮತ್ತು ಯಶೋಧೆ ಹಿಂದಿನಿಂದ ಮೆಲ್ಲಗೆ ನಡೆಯುತ್ತಾ ಬರುತ್ತಿದ್ದರು. ಆ ಶಾಲೆಯಲ್ಲಿ 5ನೇ ಕ್ಲಾಸ್ ಪಾಸಾದ ಬಳಿಕ ನನ್ನನ್ನು ಮನೆಯ ಹತ್ತಿರ ಇರುವ ಬೋರ್ಡ್ ಹೈಸ್ಕೂಲಿಗೆ ಸೇರಿಸಿದರು. ನಾವು ನಮ್ಮ ಮನೆಯಿಂದ ಆ ಶಾಲೆಗೆ ಹೋಗುವವರು 8 ಮಂದಿ ಇದ್ದೆವು. ಬಡಿಕ್ಕಿಲ ನನ್ನ ಚಿಕ್ಕಪ್ಪನ ಮಕ್ಕಳು ಮತ್ತು ಹನುಮಜ್ಜಯ್ಯ ನನ್ನ ದೊಡ್ಡಣ್ಣನ ಮಗಳು ನಮ್ಮ ಮನೆಯಲ್ಲಿದ್ದು ನಮ್ಮೊಂದಿಗೆ ಈ ಶಾಲೆಗೆ ಬರುತ್ತಿದ್ದರು. ನಾವು ಶಾಲೆಗೆ ಒಟ್ಟಿಗೆ ನಡೆದುಕೊಂಡು ಹೋಗುತ್ತಿರುವಾಗ ಬೇರೆ ಮಕ್ಕಳು ಹೋ ಬಡಕಿಲ ಮಕ್ಕಳು ಬಂದರು ಎಂದು ಹೇಳುತ್ತಿದ್ದರು. ಬೋರ್ಡ್ ಹೈಸ್ಕೂಲಿಗೆ ನಾನು 6ನೇ ಕ್ಲಾಸಿಗೆ ಸೇರುವಾಗ ನನ್ನ ಜೊತೆಯಲ್ಲಿ ಸುಬ್ರಹ್ಮಣ್ಯಣ್ಣ ಮತ್ತು ಅವನ ತಂಗಿ ಸರಸ್ವತಿಯು 6ನೇ ಕ್ಲಾಸ್ನಲ್ಲಿದ್ದರು. ಹನುಮಜ್ಜೆಯಲ್ಲಿರುವ ನನ್ನ ದೊಡ್ಡಪ್ಪನ ಮಗ ಸುಬ್ಬಣ್ಣ ದೊಡ್ಡಣ್ಣನ ಮಗಳು ಸರಸ್ವತಿಯು 6ನೇ ಕ್ಲಾಸಿಗೆ ಸೇರಿದ್ದು. ಹೀಗೆ ನಾವು 4 ಮಕ್ಕಳು 1ನೇ ಕ್ಲಾಸ್ನಲ್ಲಿದ್ದೆವು. ನನಗೆ 12 ವರ್ಷವಾದಾಗ ನನ್ನ ಅಣ್ಣ ಡಾಕ್ಟರ್ ಶಿವರಾಮ ಭಟ್ಟರು ಮದ್ರಾಸ್ನಲ್ಲಿ ಡಾಕ್ಟರ್ ಡಿಗ್ರಿ ಮುಗಿಸಿ ಪುತ್ತೂರಿಗೆ ನಮ್ಮ ಮನೆಗೆ ಹಿಂದಿರುಗಿ ಬಂದರು. ಆಗ ಅವರು ನನ್ನ ಚಿಕ್ಕ ತಂಗಿ ಕುಮಾರಿಗೆ ಒಂದು ಗೊಂಬೆ ತಂದು ಕೊಟ್ಟಿದ್ದರು. ಅವರು ಕಣ್ಣಿನ ಸ್ಪೆಷಲಿಸ್ಟ್ ಆಗಿದ್ದರಿಂದ ಮನೆಯವರೆಲ್ಲರ ಕಣ್ಣು ಪರೀಕ್ಷೆ ಮಾಡಿದರು. ನನ್ನ ಕಣ್ಣು ಪರೀಕ್ಷೆ ಮಾಡುವಾಗ ಅವರಿಗೆ ನನ್ನ ಕಣ್ಣಿನಲ್ಲಿ ದೋಷವಿದೆ ಎಂದು ತಿಳಿಯಿತು. ನನಗೆ ಹತ್ತಿರವಿದ್ದು ಮಾತ್ರ ಕಾಣಿಸುತ್ತಿತ್ತು, ಸ್ವಲ್ಪ ದೂರದ್ದು ಕಾಣಿಸುತ್ತಿರಲಿಲ್ಲ. ಇದಕ್ಕೆ ಸಮೀಪ ದೃಷ್ಟಿ ದೋಷವೆಂದು ಮತ್ತು ಕನ್ನಡಕ ಹಾಕಿದರೆ ದೂರದ್ದು ಕಾಣಿಸಬಹುದು ಎಂದು ಹೇಳಿದರು. ನನಗೆ ಶಾಲೆಯಲ್ಲಿ ಕಲಿಯುವಾಗ ಮಾಸ್ಟರ್ ಬೋರ್ಡ್ನಲ್ಲಿ ಬರೆದು ಕಾಣಿಸುತ್ತಿರಲಿಲ್ಲ. ನಾನು ಪಕ್ಕದಲ್ಲಿ ಕುಳಿತ ಹುಡುಗಿಯ ಹತ್ತಿರ ಕೇಳಿ ಪ್ರಶ್ನೆಗಳನ್ನು ಬರೆದುಕೊಂಡು ಉತ್ತರ ಬರೆಯುತ್ತಿದ್ದೆ. ಅಣ್ಣ ನನಗೆ ಕನ್ನಡಕ ಕುಡಿಸಿದ ಮೇಲೆ ಅದರ ಮೂಲಕ ದೂರದ್ದು ಚೆನ್ನಾಗಿ ಕಾಣಿಸತೊಡಗಿತು. ಆಮೇಲೆ ನಾನು ದಿನಾ ಕನ್ನಡಕ ಹಾಕತೊಡಗಿದೆ. ನಾನು 9ನೇ ಕ್ಲಾಸ್ನಲ್ಲಿದ್ದಾಗ ಒಮ್ಮೆ ದೊಡ್ಡಣ್ಣನ ಮಗಳು ಸರಸ್ವತಿಯ ಮನೆ ಹನುಮಜ್ಜಗೆ ಶನಿವಾರ ಆಗ ಅರ್ಧ ಹೊತ್ತು ಶಾಲೆ ಇತ್ತು. ಮಧ್ಯಾಹ್ನ ನಾನು ಮತ್ತು ನಮ್ಮ ಕ್ಲಾಸಿನ ಕೆಲವರು ಹುಡುಗಿಯರು ಸರಸ್ವತಿಯ ಜೊತೆ ನಡೆದುಕೊಂಡು ಹೋದೆವು. ನಮ್ಮನ್ನೆಲ್ಲ ನೋಡಿ ದೊಡ್ಡಣ್ಣನಿಗೆ ಮತ್ತು ದೊಡ್ಡತ್ತಿಗೆಗೆ ತುಂಬ ಸಂತೋಷವಾಯಿತು. ನಾವು ಅಲ್ಲಿಗೆ ಒಟ್ಟು 8 ಮಂದಿ ಹುಡುಗಿಯರು ಹೋಗಿದ್ದೆವು ಎಂದು ನನಗೆ ಈಗ ನೆನಪಿಲ್ಲ. ರಾತ್ರಿ ಅಲ್ಲಿ ನಮಗೆ ಮುಖಮಂಟಪದ ಒಪ್ಪರಿಗೆಯಲ್ಲಿ ಹಾಸಿಗೆ ಹಾಸಿದ್ದರು. ನಾವೆಲ್ಲ ಹುಡುಗಿಯರು ಸರಸ್ವತಿಯ ಜೊತೆ ಹರಟೆ ಹೊಡೆಯುತ್ತಾ ಹಾಡುತ್ತಾ ನಿದ್ದೆ ಮಾಡಿದ್ದೆವು. ಮಾರನೇ ದಿವಸ ಅಡಿಕೆ ತೋಟಕ್ಕೆ ಮತ್ತು ಗುಡ್ಡಕ್ಕೆ ಹೋಗಿ ಬಂದೆವು. ಅಲ್ಲಿ ಮನೆ ಅಂಗಳದಲ್ಲಿ ಒಂದು ಜಂಬು ನೇರಳೆ ಹಣ್ಣಿನ ಮರವಿತ್ತು. ಮರದಲ್ಲಿ ಗುಂಚಲು ಗುಂಚಲು ಹಣ್ಣು ತೂಗಾಡುತ್ತಿತ್ತು. ಕೊಯ್ದು ತಿಂದೆವು ಮತ್ತು ಲಕೋಟೆಯಲ್ಲಿ ತುಂಬಿಸಿಕೊಂಡೆವು. ಮಧ್ಯಾಹ್ನದ ಊಟದ ಬಳಿಕ ನಾವು ಸರಸ್ವತಿಯ ಜೊತೆ ಪುತ್ತೂರಿಗೆ ನಡೆಯುತ್ತಾ ಹೊರಟೆವು. ನಡೆಯುತ್ತಿರುವಾಗ ನಮ್ಮ ಜಮ್ಮೇರಳೆ ಹಣ್ಣು ತಿನ್ನುತ್ತಾ ನಡೆದೆವು. ಹಾಗಾಗಿ ನಮಗೆ ಹನುಮಜ್ಜಿಯಿಂದ 8 ಕಿಲೋಮೀಟರ್ ನಡೆದು ಪುತ್ತೂರಿಗೆ ತಲುಪುವಾಗ ಸ್ವಲ್ಪ ಆಯಾಸವಾಗಲಿಲ್ಲ. ಗೆಳತಿಯರೆಲ್ಲ ಸರಸ್ವತಿಗೆ ಧನ್ಯವಾದ ಹೇಳಿ ಅವರವರ ಮನೆಗೆ ಹೋದರು. ನಾನು ಮತ್ತು ಸರಸ್ವತಿ ನಮ್ಮ ಕೊಂಬೆಟ್ಟು ಮನೆಗೆ ಬಂದೆವು. ಸರಸ್ವತಿ ಸಾಮಾನ್ಯವಾಗಿ ಕೆಲಸದ ಆಳಿನ ಜೊತೆ ಶನಿವಾರ ಹನುಮಜ್ಜಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಆಳಿನ ಜೊತೆ ಕೊಂಬೆಟ್ಟಿಗೆ ಬರುತ್ತಿದ್ದಳು. ಆದರೆ ಆ ದಿವಸ ನಾವು ಹುಡುಗಿಯರು ಒಟ್ಟಿಗೆ ಭಾನುವಾರ ಮಧ್ಯಾಹ್ನ ಹೊರಟಿದ್ದರಿಂದ ಸರಸ್ವತಿಯು ನಮ್ಮ ಜೊತೆಯಲ್ಲಿ ಬಂದಿದ್ದಳು. ಒಮ್ಮೆ ನಾನು ರಜೆಯಲ್ಲಿ ನನ್ನ ಸಣ್ಣಕ್ಕ, ನನ್ನ ದೊಡ್ಡ ಚಿಕ್ಕಪ್ಪನ ಮಗಳು ಪಾರ್ವತಿ ಅಕ್ಕ, ನನ್ನ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಶ್ರೀರಂಕಲ್ಲಿಗೆ ಹೋಗುವಾಗ ಅವರ ಜೊತೆಯಲ್ಲಿ ಬಸ್ಸಿನಲ್ಲಿ ಹೋಗಿದ್ದೆ. ನಾವು ಒಟ್ಟು 9 ಮಕ್ಕಳಿದ್ದೆವು. ನನಗೆ ಆಡಲು ಚಿಕ್ಕಮ್ಮನ ತಂಗಿ ಭಾರತಿಯೂ ಇದ್ದಳು. ಮಾರನೇ ದಿವಸ ನಮಗೆ ಅಲ್ಲಿ ಮನೆ ಹತ್ತಿರ ಒಂದು ಗಿಡದಲ್ಲಿ ತುಂಬ ಕಾಯಿಗಳು ಕಾಣಿಸಿದೆವು. ನಾವು ಕೆಲವು ಮಕ್ಕಳ ಹಣ್ಣನ್ನು ತಿಂದೆವು. ಸ್ವಲ್ಪ ಹೊತ್ತಿನಲ್ಲೇ ನಮಗೆಲ್ಲ ವಾಂತಿಯಾಗತೊಡಗಿತು. ಆಗ ಅಜ್ಜ ಅಜ್ಜಿ ಮತ್ತು ಚಿಕ್ಕಮ್ಮ ನಮ್ಮ ಮಳಿ ಬಂದು ನೀವು ಯಾವ ಹಣ್ಣು ತಿಂದದ್ದೆಂದು ತೋರಿಸಿ ಎಂದು ಕೇಳಿದರು. ಅದು ಉಮ್ಮತ್ತನ ಕಾಯಿಯಾಗಿತ್ತು. ಅದು ವಿಷದ ಕಾಯಿ ಎಂದು ಅಜ್ಜ ಹೇಳಿದರು. ಅದನ್ನು ತಿನ್ನಬಾರದು ಎಂದು ಹೇಳಿ ಅಜ್ಜ ಅದನ್ನು ತಿಂದು ನಮಗೆ ಮದ್ದು ಕುಡಿಸಿ ವಾಂತಿಯಾಗಿ ನಮ್ಮ ಶರೀರದಲ್ಲಿದ್ದ ವಿಷ ಹೊರಗೆ ಹೋಗುವಂತೆ ಮಾಡಿದರು. ಇದರ ಬಳಿಕ ನಾನು ತುಂಬ ಸಲ ನನ್ನ ಚಿಕ್ಕಮ್ಮನ ಮಕ್ಕಳ ಜೊತೆಗೆ ಶ್ರೀರಂಕಲ್ಲಿಗೆ ಹೋಗಿದ್ದೆ. ಚಿಕ್ಕಮ್ಮನ ಮಕ್ಕಳು ಸುಬ್ರಹ್ಮಣ್ಯ
ಅಣ್ಣ ಸರಸ್ವತಿ, ಸುಮತಿ ಮತ್ತು ಕೃಷ್ಣರ ಜೊತೆ ಹೋಗುತ್ತಿದ್ದುದು ನನಗೆ ನೆನಪಿದೆ. ಅಲ್ಲಿ ಅಜ್ಜಿ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಪ್ರತಿ ವರ್ಷ ನಮ್ಮ ಬೋರ್ಡ್ ಹೈಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಆಚರಿಸುತ್ತಿದ್ದೆವು. ಆಟ ಸ್ಪರ್ಧೆಗಳಿದ್ದವು. ನಾನು ಆಟ ಆಡಲು ಸೇರುತ್ತಿದ್ದೆ. ರನ್ನಿಂಗ್ ರೇಸು, ಡಾಜ್ ಬಾಲ್, ಥ್ರೋ ಬಾಲ್ ಮೊದಲಾದ ಆಟಗಳಿಗೆಲ್ಲ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಇರುತ್ತಿತ್ತು. ಸಂಜೆ 6 ಗಂಟೆಯಿಂದ ಪ್ರಾರ್ಥನೆ, ಅಧ್ಯಕ್ಷರ ಭಾಷಣ ಮತ್ತು ಗೆದ್ದವರಿಗೆ ಪ್ರೈಸ್ ಕೊಡೋ ಕಾರ್ಯಕ್ರಮವೂ ಇರುತ್ತಿತ್ತು. ಆಮೇಲೆ ಹಾಡು, ಡ್ಯಾನ್ಸು, ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲೀಷ್ ನಾಟಕಗಳು ಇರುತ್ತಿದ್ದವು. ನನ್ನ ಅಕ್ಕಂದಿರೋದರಲ್ಲಿ ಭಾಗವಹಿಸಿದ್ದರು. ಕೆಲವೊಮ್ಮೆ ನಮ್ಮೂರಿನಲ್ಲಿದ್ದ ಶಿವರಾಮ ಕಾರಂತರು ನಮ್ಮ ಶಾಲೆಗೆ ಬಂದು ನಾಟಕ ಹೇಳಿಕೊಡ್ತಿದ್ದರು. ಅವರು ಆ ದಿವಸ ಲವಕುಶ ಗೀತಾ ನಾಟಕ ಮಾಡಿಸಿದ್ದರು. ನಮ್ಮಲ್ಲಿ ವಾರ್ಷಿಕೋತ್ಸವಕ್ಕೆ 15 ದಿವಸ ಇರುವಾಗ ಅವರು ನಮ್ಮ ಶಾಲೆಗೆ ಬಂದು ಹೇಳಿಕೊಡುತ್ತಿದ್ದರು. ನಾವು ಚಿಕ್ಕವರು ಪ್ರಾಕ್ಟೀಸ್ ಮಾಡೋದನ್ನು ನೋಡಲು ಅಕ್ಕಂದಿರ ಜೊತೆ ಹೋಗುತ್ತಿದ್ದೆವು. ಆ ನಾಟಕದಿಂದ 3ನೇ ಅಕ್ಕ ಸುಂದರಿ ಮತ್ತು ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಗಳು ಪಾರ್ವತಿ ಭಾಗವಹಿಸಿದ್ದರು. ನನ್ನ ಅಕ್ಕ ಲವನ ವೇಷ ಹಾಕಿದ್ದಳು. ದೊಡ್ಡದಾಗಿ ಬಬ್ಬಿಡುತ್ತಾ ಅವಳು ಯಾರು ನನ್ನನ್ನು ತಡೆಯುವವರು ಎಂದು ಹೇಳುತ್ತಿದ್ದು ನನಗೆ ಈಗಲೂ ನೆನಪಿಗೆ ಬರುತ್ತಿದೆ. ಇದಲ್ಲದೆ ಆಗಾಗ ಶಿವರಾಮ ಕಾರಂತರು ಹೇಳಿಕೊಡುವ ಗೀತಾ ನಾಟಕ ನಮ್ಮ ವಾರ್ಷಿಕೋತ್ಸವ ಆಗುತ್ತಿತ್ತು. ಮತ್ತೊಮ್ಮೆ ಸೀತಾ ಪರಿತ್ಯಾಗ, ಇದರಲ್ಲಿ ಸೀತೆಯಾಗಿ ಅಭಿನಯಿಸಿದವರು ಕಾರಂತ ಮಗಳು ಮಾಲವಿಕಾ. ಈ ನಾಟಕವು ತುಂಬ ಚೆನ್ನಾಗಿತ್ತು. ಇದರಲ್ಲಿ ಹಿನ್ನೆಲೆ ಗಾಯಕಿಯಾಗಿ ನನ್ನ ಅಕ್ಕ ದೇವಕಿ, ಅಂದರೆ ಪುಟ್ಟು ಸಣ್ಣ ಅಕ್ಕ ಅವಳು, ಅಂದರೆ ಈ ಸುಬ್ರಹ್ಮಣ್ಯಣ್ಣನ ದೊಡ್ಡಕ್ಕ, ಹಾಡಿದ್ದರು. ಆಗಿನ ಕಾಲದಲ್ಲಿ ಹಾಡುಗಳನ್ನು ಅಭಿನಯಿಸುವವರೇ ಪಾತ್ರಧಾರಿಗಳು ಹಾಡುತ್ತಿದ್ದರು. ರಾತ್ರಿ ನಾಟಕಗಳೆಲ್ಲ ಮುಗಿಯುವಾಗ 10 ಗಂಟೆ ಕಳೆಯುತ್ತಿತ್ತು. ನಾವು ಬಡಕಿಲ ಮನೆಯವರು ಸಂತೋಷದಿಂದ ಕುಣಿಯುತ್ತಾ ನಾಟಕದ ಸುದ್ದಿ ಮಾತಾಡುತ್ತಾ ನಡೆದುಕೊಂಡು ಮನೆಗೆ ಬರುತ್ತಿದ್ದೆವು. ನಮ್ಮ ಮನೆಗೆ ವಿಟ್ಲದಿಂದ ನಮಗೆ ಹುಡುಗಿಯರಿಗೆ ಕರ್ನಾಟಕ ಸಂಗೀತ ಹೇಳಿಕೊಡಲು ಒಬ್ಬರು ಸಂಗೀತಗಾರರು ವಾರದಲ್ಲಿ 2 ದಿವಸ ಬರುತ್ತಿದ್ದರು. ನನ್ನ ಅಕ್ಕಂದಿರು ಮತ್ತು ನನ್ನ ಚಿಕ್ಕಮ್ಮನ ಮಕ್ಕಳು ಸೇರಿ ನಾವು 2 ಗಂಟೆ ಹೊತ್ತು ಸಂಗೀತ ಕಲಿಯುತ್ತಿದ್ದೆವು. ಹಾಗೆಲ್ಲ ಹಾರ್ಮೋನಿಯಂ ಬಾರಿಸಿಕೊಂಡು ನಾವು ಸಂಗೀತದ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೆವು. ನಮಗಾಗ ಸಂಗೀತ ಪರೀಕ್ಷೆ ಮಡಿಕೇರಿಯಲ್ಲಿ ಇರುತ್ತಿತ್ತು. ನಾನು ಅಕ್ಕಂದಿರ ಜೊತೆ ಆಗ ಮಡಿಕೇರಿಗೆ ಹೋಗಿ ಬಂದಿದ್ದೆ. ಅಲ್ಲಿ ನಾವು ನಮ್ಮ ನೆಂಟರೊಬ್ಬರ ಮನೆಯಲ್ಲಿ 2 ದಿವಸ ಇದ್ದೆವು. ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ಆಗ ನಾನು ಆ ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ. ಯಾರೆಲ್ಲ ಪಾಸಾಗಿದ್ದರು ಎಂಬುದು ಈಗ ನನಗೆ ನೆನಪಿಲ್ಲ. ಮೆಟ್ರಿಕ್ ಬಳಿಕ ನನಗೆ ಮೆಟ್ರಿಕ್ 11ನೇ ಕ್ಲಾಸು ಮುಗಿದ ಮೇಲೆ ನಾನು ನನ್ನ ಚಿಕ್ಕಪ್ಪನ ಮಗಳು ಮತ್ತು ಸಣ್ಣ ಅಕ್ಕನ ಜೊತೆ ಟೈಲರಿಂಗ್ ಕ್ಲಾಸಿಗೆ ಹೋದೆ. ಈ ಕ್ಲಾಸ್ ಮಧ್ಯಾಹ್ನ 2-3 ಗಂಟೆಯಿಂದ 5 ಗಂಟೆ ತನಕ ಇತ್ತು. ಕ್ಲಾಸ್ ನಡೆಯುವ ಜಾಗಕ್ಕೆ ನಮ್ಮ ಮನೆಯಿಂದ 2 ಕಿಲೋಮೀಟರ್ ದೂರವಿತ್ತು. ಅಲ್ಲಿ ನಾವು 6 ತಿಂಗಳು ಕಲಿತಿದ್ದೆವು. ಅಲ್ಲಿ ಕಲಿತವರಿಗೆ ಉಷಾ ಹೊಲಿಗೆ ಕಂಪನಿಯವರು ಅರ್ಧ ಬೆಲೆಗೆ ಹೊಲಿಗೆ ಯಂತ್ರ ಮತ್ತು ಕತ್ತರಿ ಕೊಡುತ್ತಿದ್ದರು. ಹಾಗೆ ನಮಗೆ ಅಲ್ಲಿ ಕಲಿತ ಮೇಲೆ ಹೊಲಿಗೆ ಯಂತ್ರ ಸಿಕ್ಕಿತು. ನಾವು ಮನೆಯಲ್ಲಿ ರವಿಕೆಯ ಮಕ್ಕಳ ಫ್ರಾಕು, ಚಡ್ಡಿ, ಶರ್ಟು ಮೊದಲಾದವನ್ನು ಹೊಲಿಯುತ್ತಿದ್ದೆವು. ನಾವು ಮಿಷಿನ್ ಎಂಬ್ರಾಯ್ಡರಿ ಕಲಿತಿದ್ದೆವು. ಬಿಳಿ ಬಟ್ಟೆ ತಂದು ಎಂಬ್ರಾಯ್ಡರಿ ಹೊಲಿಯುತ್ತಿದ್ದೆವು. ಮನೆಯಲ್ಲಿದ್ದಾಗ ಸಮಯ ಕಳೆದು ನಾನು ಹಿಂದಿ ಪರೀಕ್ಷೆಗೆ ಸೇರಿದ್ದೆ. ಆದರೆ ನಾನು ಆ ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ. ಆಗ ನಾನು ಶಾಲೆ ಬಿಟ್ಟು 2 ವರ್ಷವಾಗಿತ್ತು. ಬರೆಯುವ ಅಭ್ಯಾಸ ಬಿಟ್ಟು ಹೋಗಿತ್ತು. ನನಗೆ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು, ಆದರೆ ಸಮಯಕ್ಕೆ ಸರಿಯಾಗಿ ಉತ್ತರ ಬರೆಯಲಾಗಲಿಲ್ಲ. ಒಮ್ಮೆ ನಾನು ಮತ್ತು ನನ್ನ ಮನೆಯವರು ಬಡಕಿಲಕ್ಕೆ ಪೂಜೆಗೆ ಹೋಗಿದ್ದಾಗ ಅಲ್ಲಿ ಹತ್ತಿರದಲ್ಲಿರುವ ಚಕ್ರಕೋಡಿ ಈಶ್ವರ ಶಾಸ್ತ್ರಿಯವರು ನಮಗೆ ಹುಡುಗಿಯರಿಗೆ ನೀವು ಸಂಸ್ಕೃತ ಕಲಿತು ಪರೀಕ್ಷೆ ಬರೆಯಿರಿ ಎಂದು ಹೇಳಿದರು. ಶಾಸ್ತ್ರಿಯವರು ನನ್ನ ಅಣ್ಣಯ್ಯನ ಮಡದಿ ಜಯಲಕ್ಷ್ಮಿ ಅತ್ತಿಗೆ ಸೋದರ ಮಾವ. ಅವರು ಹೇಳಿದಂತೆ ನಾವು ಕೆಲವರು ಆಗ ಪರೀಕ್ಷೆ ಬರೆದಿದ್ದೆವು. ಅದು ಪ್ರಾರಂಭಿಣಿ. ನಮಗೆ ಪರೀಕ್ಷೆ ಬಡಕಿಲ ಮನೆಯ ಹತ್ತಿರವಿರುವ ಕಿಜಿಲ ಶಾಲೆಯಲ್ಲಿತ್ತು. ಆ ಪರೀಕ್ಷೆಗೆ ನನ್ನ ಜಯಲಕ್ಷ್ಮಿ ಅತ್ತಿಗೆಯು ಬಂದಿದ್ದಳು. ನಾವು ಮೊದಲು ಅವಳ ಸೋದರ ಮಾವನ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಶಾಲೆಗೆ ಹೋಗಿದ್ದೆವು. ಪರೀಕ್ಷೆ ಮುಗಿದ ಮೇಲೆ ನಾವು ಮಧ್ಯಾಹ್ನ ಅವರ ಮನೆಯಲ್ಲೇ ಊಟ ಮಾಡಿ ಪುತ್ತೂರಿಗೆ ಹೋದೆವು. ಆ ಪರೀಕ್ಷೆಯಲ್ಲಿ ನಾನು ಪಾಸಾಗಿದ್ದೆ. ನನಗೆ ಪ್ರೈಸ್ ಬಂದಿತ್ತು. ಆ ಪರೀಕ್ಷೆ ಮುಗಿದ ಮೇಲೆ ನನಗೆ ಮುಂದಿನ ಪರೀಕ್ಷೆ ಕುಳಿತುಕೊಳ್ಳಲು ಆಗಲಿಲ್ಲ. ಮೆಟ್ರಿಕ್ ಪಾಸಾದ ಮೇಲೆ ನಾನು ಮನೆಯಲ್ಲಿ ನನ್ನ ತಾಯಿ, ಚಿಕ್ಕಮ್ಮ ಮತ್ತು ಅತ್ತಿಗೆಯರು ಅಡುಗೆ ಮಾಡುತ್ತಿದ್ದಾಗ ಅವರಿಗೆ ಸಹಾಯ ಮಾಡುತ್ತಾ ಅಡುಗೆ ಮಾಡಲು ಕಲಿತೆ. ಆಗ ನಮ್ಮ ಮನೆಯಲ್ಲಿ ನಾವು ಸಾಮಾನ್ಯ 30 ಮಂದಿ ಇದ್ದೆವು. ತೆಂಗಿನಕಾಯಿ, ಅಕ್ಕಿ ಮೊದಲಾದವನ್ನು ರುಬ್ಬಲು ಒಬ್ಬರು ಬಾಲಕೃಷ್ಣ ಎಂಬುವರು ಇದ್ದರು. ಅವರು ಕೆಲವು ದಿವಸಕ್ಕೆ ಅವರ ಊರಿಗೆ ಹೋದಾಗ ನಾವು ಅಕ್ಕಂದಿರು
ಜೊತೆಯಲ್ಲಿ ರುಬ್ಬುವ ಕಲ್ಲಿನಲ್ಲಿ ರುಬ್ಬುವ ಕೆಲಸ ಮಾಡುತ್ತಿದ್ದು. ಆಗ ದೋಸೆ ಇಡ್ಲಿ ಮೊದಲಾದನ್ನು ರುಬ್ಬಲು ಎರಡು ಇಲ್ಲವೇ ಮೂರು ಸೇರು ಅಕ್ಕಿ ಬೇಕಾಗುತ್ತಿತ್ತು. ಅಡಿಗೆಗೆ ದಿನ ಮೂರು ಇಲ್ಲವೇ ನಾಲ್ಕು ತೆಂಗಿನಕಾಯಿ ಬೇಕಾಗುತ್ತಿತ್ತು.